ಏನ್ ಬಿಸ್ನೆಸ್ ನಡೆಸಿದಿರಿ ನೀವು? ಮೂವಿ ನೋಡ್ಬೇಕಷ್ಟೇ. ಏನಾಗಿದೆ, ಏನ್ ಸಮಸ್ಯೆ ಆಗಿದೆ ಸರ್? ನಾವು ಟಿಕೆಟ್ ಬುಕ್ ಮಾಡಿದೀವಿ ಆಯ್ತಾ, ಬುಕ್ ಮೈ ಶೋ ಅಲ್ಲಿ. ಇಲ್ಲಿಗೆ ಬಂದ್ಬಿಟ್ಟು ಮಿನಿಮಮ್ 10 ಟಿಕೆಟ್ಸ್ ತಗೊಂಡ್ರೆ ಮಾತ್ರ ರನ್ ಆಗೋದು ಶೋ ಅಂತಂದ್ರು. ಟಿಕೆಟ್ಸ್ ತಗೊಳಕ್ ಜನ ಬರ್ತಿದಾರೆ, ಟಿಕೆಟ್ಸ್ ಕೊಡ್ತಿಲ್ಲ. ನೀವ್ ಎಷ್ಟು ಜನ ಬಂದಿದ್ದೀರಾ? KTM ನಮ್ಮ ಹತ್ರ ಬುಕ್ ಮೈ ಶೋ ಅಲ್ಲಿ ತಗೊಂಡಿರೋ ಟಿಕೆಟ್ ಇದೆ ನಮ್ಮ ಹತ್ರ. 10 ಜನ ಮಾತ್ರ ಬಂದ್ರೆ ಮಿನಿಮಮ್ ಅಂತ ಹೇಳ್ತಾರೆ. ಬಂದಿರೋ ಟಿಕೆಟ್ ತಗೊಳ್ಳೋನು ಇಲ್ಲ ಹೋಗಿ ಅಂತಾರೆ. ನಾವೇನ ಬುಕ್ ಮಾಡ್ಬಿಟ್ಟು ಬಂದ್ವಿ ಸರ್ ಇಷ್ಟು ದೂರ? ನೀವ್ ಎಲ್ಲಿಂದ ಬಂದಿದ್ದೀರಾ? ನಾವು ಗೋಕುಲಮಿಂದ ಬಂದಿರೋದು. ಈ KTM ನೋಡ್ಲಬೇಕು ಅಂತ ಬಂದಿರೋದಾ? ಯಾವಾಗ ಬುಕ್ ಮಾಡಿದ್ರಿ? ಇವತ್ತು ಸಂಜೆ ಬುಕ್ ಮಾಡಿರೋದು. ಇವಾಗ ಅವ್ರು ಮಿನಿಮಮ್ 10 ಜನ ನೋಡ್ಬೇಕು ಅಂತ ಹೇಳ್ತಾ ಇದಾರ? ಆ ರೂಲ್ಸ್ ಇದೆ ಏನಾದ್ರು? ಅದನ್ನ ನಾವು ಕೇಳ್ತಿರೋದು ಸರ್, ಅದನ್ನ ನಾವು ಕೇಳ್ತಿರೋದು. ಅಮೌಂಟ್ ಬಗ್ಗೆ ನಮ್ ಪ್ರಾಬ್ಲಮ್ ಇಲ್ಲ. ನಾವ್ ಏನಕ್ ಬಂದಿರೋದು ಮೂವಿ ನೋಡಕ್ಕೆ? ಇವ್ರ 3 ಜನ ಇರ್ಲಿ 10 ಜನ ಇರ್ಲಿ, ದುಡ್ಡು ಪೇ ಮಾಡಿದ್ಮೇಲೆ ತೋರಿಸ್ಬೇಕು ಶೋನ. ತಗೋಬಾರ್ದು ಅಲೈನ್ಸ್ ತೆಗೆದ್ಬಿಟ್ರೆ ಮುಪ್ಪೈ ಸಾವಿರ ಅಕ್ಸೆಪ್ಟ್ ಮಾಡಿ ದೂರದಿಂದ ಬಂದ್ಮೇಲೆ ಇಲ್ಲಿ ಟಿಕೆಟ್ ಬಂದ್ರು ಬಂದವರೇ ಬಂದ್ರು ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲ ಅಂತ ಇದ್ದಾರೆ, ಟಿಕೆಟ್ ಇಲ್ಲ ಅಂತ ವಾಪಸ್ ಕಳಿಸ್ತಾ ಇದಾರೆ. ನಾವೇನಕ್ ಬರ್ಬೇಕು? ಚೆನ್ನಾಗಿದೆ ಮೂವಿ ಅಂತ ಗೊತ್ತಾಗಿ ಫೀಡ್ಬ್ಯಾಕ್ ಬಂದೆ ತಾನೆ ಅಲ್ಲಿಂದ ಟಿಕೆಟ್ ಮೈಸೂರು ಗೋಕುಲಮಿಂದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ರಲ್ಲ ಕಾರ್ತಿಕ್ ನಮ್ ಫ್ಯಾಮಿಲಿ ಫ್ರೆಂಡ್, ಅವ್ನ್ ರೆಕಮೆಂಡ್ ಮಾಡಿ ಕಳ್ಸಿರೋದು. ಚೆನ್ನಾಗಿದೆ ನೋಡಿ ಹೋಗಿ ಅಂಕಲ್ ಅಂತ ಇವ್ನಿಗಂತೂ ತೊಂಬತ್ತರ ಇವ್ನಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದಾರೆ. ಈಗ ಮಿನಿಮಮ್ 10 ಜನ ಇರಬೇಕು ಅಂತ ಹೇಳ್ತಾರೆ. ಬಂದ್ರು ವಾಪಸ್ ಕಳಿಸ್ತಾ ಇದಾರಲ್ಲ, ಅಚ್ಚರ ಹೆಂಗಾಗ್ತಾರೆ? ಬೇರೆ ಬರ್ತಾರೆ, ಟಿಕೆಟ್ ಕೊಡ್ತಾ ಇಲ್ವಾ ಅವ್ರಿಗೆ? ಟಿಕೆಟ್ ಕೊಡ್ತಾ ಇಲ್ಲ. ಟಿಕೆಟ್ ಜನ ಬಂದ್ರು ಟಿಕೆಟ್ ಕೊಡ್ತಾ ವಾಪಸ್ ಕಳಿಸ್ತಾ ಇದಾರೆ. ಟೆನ್ ಆರ್ 15 ಆಡಿಯನ್ಸ್ ಮೆಂಬರ್ಸ್. ಕುತ್ಕೊಳ್ಳ